ಹಾಯ್ ಫ್ರೆಂಡ್ಸ್, ಇವತ್ತೊಂದು ಮಿಕ್ಸರ್ ಗ್ರೈಂಡರ್ ಬಂದಿತ್ತು, ಎಲ್ಲ ಒಡೆದು ಚಿಂದಿ ಚಿಂದಿ ಆಗೋಗಿದೆ ನೋಡಿ, ಎಲ್ಲ ಒಡೆದು ಪೀಸ್ ಪೀಸ್ ಆಗೋಗಿದೆ. ಇದನ್ನು ಯಾವ ರೀತಿ ಬೇರೆ ಒಂದು ಹೊಸ ಬಾಡಿಗೆ ಬದಲಾಯಿಸೋದು, ಯಾವ ರೀತಿ ಇದನ್ನು ಅಸೆಂಬಲ್ ಮಾಡೋದು ಅನ್ನೋ ವೀಡಿಯೋನ ಮಾಡಿದ್ದೀನಿ. ಎಲ್ಲರೂ ಒಂದು ಸರ್ ಬನ್ನಿ ನೋಡ್ಕೊಳ್ಳಿ. ವೆಲ್ಕಮ್ ಟು ದ ಸುಪ್ರೀಮ್ ರಿಪೇರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಇವತ್ತೊಂದು ಮಿಕ್ಸರ್ ಬಂದಿತ್ತು, ಇದೆಲ್ಲ ಒಡೆದೋಗಿದೆ. ಟೈಪ್ ಸುಮಿತ್ ಮೋಟರ್ ಇದು. ಇದನ್ನು ಒಂದು ಹೊಸ ಬಾಡಿಗೆ ವರ್ಗಾವಣೆ ಮಾಡ್ತಾಯಿದ್ದೀನಿ. ಮೋಟಾರ್ನ ಯಾವ ರೀತಿ ಅಸೆಂಬಲ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ, ಇದೆಲ್ಲ ಒಡೆದೋಗಿರುವಂಥ ಪೀಸ್ಗಳು ನೋಡಿ, ಎಷ್ಟು ಗಲೀಜಾಗಿದೆ. ಮೊದಲಿಗೆ ಈ ಥರ ನಾಲ್ಕು ರಬ್ಬರ್ಗಳು ಬರುತ್ತೆ ಈ ಬಾಡಿಗೆ, ಹಾಫ್ ಬಾಡಿ ಇದು. ಇದಕ್ಕೆ ಈ ಥರ ನಾಲ್ಕು ರಬ್ಬರ್ಗಳನ್ನ ಸೇರಿಸ್ಕೋಬೇಕು. ಆನಂತರ ಮೋಟರ್ನ ಸ್ವಿಚ್ಗೆ ಹತ್ತಿರ ಆಗೋ ಥರ ವೈರಿಂಗ್ನ ಇಟ್ಕೊಂಡು ಈ ಥರ ಕೂರಿಸ್ಕೋಬೇಕಾಗುತ್ತೆ. ನಾಲ್ಕು ರಬ್ಬರ್ಗಳ ಮೇಲೆ ಈ ಥರ ಈಸಿಯಾಗಿ ಕೂರಿಸ್ಕೋಬೇಕು. ಕೂರಿಸಿದ ನಂತರ ನೋಡಿ, ಇದು ಈಸಿಯಾಗಿ ಫ್ಲೋ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೊಂದು ಮೋಟರ್ನ ಮೇಲೆ ಒಂದು ತೆಳುವಾದ ರಬ್ಬರ್ ಬರುತ್ತೆ. ಆ ರಬ್ಬರು ಇಟ್ಟ ನಂತರ ಮೇಲುಗಡೆ ಈ ಥರ ಟಾಪ್ನ ಇಟ್ಟು ಫಿಟ್ ಮಾಡಬೇಕಾಗುತ್ತೆ. ಇದು ರಬ್ಬರ್ ಮಂದ ಆಗಿದ್ದಾಗ ಅದನ್ನು ಸ್ವಲ್ಪ ತೆಳುವಾಗಿರುವಂಥ ರಬ್ಬರ್ನ ನಾವು ಸೇರಿಸಿ ಫಿಟ್ ಮಾಡಬೇಕಾಗುತ್ತೆ. ಇದಕ್ಕೆ ನಾಲ್ಕು ಸ್ಕ್ರೂಗಳು ಬರುತ್ತೆ, ಈ ಥರ ನಾಲ್ಕು ಮೂಲೆಗೆ ನಾಲ್ಕು ಸ್ಕ್ರೂಗಳನ್ನು ಭಾಳ ಈಸಿಯಾಗಿ ನಾವು ಫಿಟ್ ಮಾಡ್ಕೋಬೋದು. ನಾನು ಒಂದು ಮಿಷಿನ್ನ ಸಹಾಯದಿಂದ ನೋಡಿ ಈ ಥರ ಫಿಟ್ ಮಾಡ್ತಾ ಇದ್ದೇನೆ. ನಾಲ್ಕು ಸ್ಕ್ರೂಗಳನ್ನು ನೋಡ್ಕೊಳ್ಳಿ. ಈ ಥರ ಈಸಿಯಾಗಿ ನಾವು ಒಂದು ಸ್ಕ್ರೂ ಡ್ರೈವರ್ ಅಥವಾ ಡ್ರಿಲ್ಲಿಂಗ್ ಸ್ಕ್ರೂ ಮಿಷಿನ್ ಇದ್ದರೆ ಅದರ ಸಹಾಯದಿಂದ ನಾವು ಟೈಟ್ ಮಾಡ್ಕೋಬೋದು. ಈಸಿಯಾಗಿ ನಾವು ಹಳೆ ಮಿಕ್ಸಿನ ಹೊಸದಾಗಿ ಈಸಿಯಾಗಿ ಮಾಡುವಂಥ ಒಂದು ಒಳ್ಳೆಯ ವಿಧಾನ ಇದು. ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟಾಗಿದೆ, ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ಥರ ಸ್ವಿಚ್ ಫಿಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು ನಟ್ ಬರುತ್ತೆ, ಇದಕ್ಕೆ ಇದನ್ನು ಹಾಕಿ ಟೈಟ್ ಮಾಡಿ. ಇದಕ್ಕೊಂದು ನಾಬ್ ಬರುತ್ತೆ, ಇದನ್ನು ಈ ಥರ ಫಿಕ್ಸ್ ಮಾಡಬೇಕು. ಒಂದು ಕಟ್ಟಿಂಗ್ಸ್ ಇರುತ್ತೆ, ಅದನ್ನು ನೋಡಿ ಈಸಿಯಾಗಿ ಈ ಥರ ಫಿಟ್ ಮಾಡಿಕೊಂಡ್ರೆ ಇದ್ರ ಕೆಲಸ ಮುಗ್ದ ಹಾಗೇ. ಇನ್ನು ಇದಕ್ಕೆ ನೋಡಿ, ಇದು ನ್ಯೂಟ್ರಲ್ ವೈರು, ಎಮ್ ಸಿ ಬಿ ಕೆ ಕನೆಕ್ಷನ್ ಬರುವಂಥದ್ದು. ಮತ್ತೊಂದು ವೈರು ಸ್ವಿಚ್ ಕನೆಕ್ಷನ್ ಹೋಗುತ್ತೆ, ಒಂದು ಅರ್ಥಿಂಗ್ ಕನೆಕ್ಷನ್ ಬರುತ್ತೆ ಇದರಲ್ಲಿ ನೋಡಿ. ಇದು ಇದೊಂದು ವೈರ್ ಕನೆಕ್ಷನ್, ಇನ್ನೊಂದು ವೈರು ನೋಡಿ ಇಲ್ಲಿ ಸ್ವಿಚ್ಗೆ ಹೋಗುತ್ತೆ. 1 2 3 ಸ್ಪೀಡ್ ಕಂಟ್ರೋಲ್ಗೆ ಈ ಸ್ವಿಚ್ ಸಹಾಯ ಮಾಡುತ್ತೆ. ನೋಡಿದ್ರ ಎಷ್ಟು ಈಸಿಯಾಗಿ ಅಸೆಂಬಲ್ ಆಯಿತು ಅಂತ. ಇದಕ್ಕೆ ಇನ್ನು ಬಾಟಮ್ಗೆ 6 ಸ್ಕ್ರೂಗಳು ಬರುತ್ತೆ. ಆ 6 ಸ್ಕ್ರೂಗಳನ್ನು ಸಹ ನಾವು ಡ್ರಿಲ್ಲಿಂಗ್ನ ಸಹಾಯದಿಂದ ಅಥವಾ ಒಂದು ಸ್ಕ್ರೂಡ್ರೈವರ್ನ ಸಹಾಯದಿಂದ ಫಿಟ್ ಮಾಡಿಕೊಂಡ್ರೆ ಮುಗೀತು. ನೋಡಿ, ಇದಕ್ಕೆ ಕಪ್ಲರ್ ಹಾಕ್ತಾ ಇದ್ದೀನಿ, ಪ್ರೆಸ್ಸಿಂಗ್ ಟೈಪ್ ಬರುತ್ತೆ. ಇದು ಕೂಡ ಒಂದು ಕಟ್ಟಿಂಗ್ಸ್ ನೋಡಿ, ಈಸಿಯಾಗಿ ಪ್ರೆಸ್ ಮಾಡಿ ಕೂರಿಸ್ಕೋಬೋದು. ಸೊ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.